हलो फ्रेंड्स, गुड मॉर्निंग। इदु नम तायोर मने बागललिरुव गणेश इडगुंजि गणेशन मूर्ति तंदु स्थापना माडिदे नावु। आक्चुअली हेळिद्रु इल्लोंदु गणेश देवस्थान माडबेकु अंत। सो बागलदल्ले पुट्टदाद ओंदु गणेशन मूर्ति इट्टु सन्नदागि गुडि टैप माडिदारे। सो नानु इल्ल ಸ್ನಾನ ಆಯ್ತು, ದೇವ್ರಿಗೆ ನಮಸ್ಕಾರ ಮಾಡತ್ತಾರ, ಇವರು ರೊಟ್ಟಿ ಬಿಡ್ಯಾತಾರ ನೋಡ್ರಿ, ಮಾಡಿಟ್ಟಾರ. ನಮ್ಮನೆ ಫಂಕ್ಷನ್ ಐತಂತ ಹೇಳಿದ್ದೆ. ಸೊ ಅದ ಫಂಕ್ಷನ್ ತಯಾರಿ ಇದೆ, ರೊಟ್ಟಿ ಎಲ್ಲರಿಗೆ ತಿನ್ಲಿಕ್ಕೆ ಅಂಥೇಳಿ. ಯಾವ ಫಂಕ್ಷನ್ ಅಂತ ಹೇಳಿಲ್ಲ. ಸೊ ಇಲ್ಲಿ ಇನ್ನೊಬ್ಬರನ್ನ ಭೇಟಿ ಆಗೋಣ, ಅವಾಗ ಗೊತ್ತಾಕೈತಿ ಯಾವ ಫಂಕ್ಷನ್ ಅಂತ ಹೇಳಿ. ಉಷಾ, ಸೊ ಈಗಿದ ಸೀಮಂತ ಕಾರ್ಯಕ್ರಮ ನಮ್ಮ ಕಡೆ, ಕುಬ್ಸುದ ಕಾರ್ಯ ಅಂತ ಹೇಳ್ತೀವಿ. ಅದೇ ಈಗ ಬರೋ ಸಂಡೆ ಐತಿ ನಮ್ಮ ಮನೆ ಒಳಗೆ. ಸೊ ಅದ್ರ ಸಲುವಾಗಿ ಈಗ ಎಲ್ಲ ತಯಾರಿ ನಡೆಸ್ಯಾರ. ನಾನು ಮಾರ್ಕೆಟಿಗೆ ಹೊಂಟೇನಿ, ಸ್ವಲ್ಪ ಖರೀದಿ ಎಲ್ಲ ಮಾಡಲಿಕ್ಕೆ ಫಂಕ್ಷನದ್ದು. ಸಾಧ್ಯ ಆದರೆ ಮಾರ್ಕೆಟ್ ಒಳಗೆ ವಿಡಿಯೋ ಮಾಡ್ತೀನಿ. ಇನ್ನು ತಮ್ಮ ಬೇಡ, ಎ ಪಿ ಎಮ್ ಸಿಗೆ ಹೋಗ್ಬಿಡೋಣ ಆ ಥರ, ನೋಡೋಣ ಏನಾಗುತ್ತೆ. ಅಲ್ಲಿ ಕಾಣ್ತಾ ಇದೆ ಅಲ್ವಾ, ರಿಲಯನ್ಸ್ ಮಾರ್ಕೆಟ್. ಸೊ ಅಲ್ಲಿ ಬಂದಿದ್ವಿ ನಾವು. ಇದು ನಮ್ಮ ಧಾರವಾಡ ಹುಬ್ಬಳ್ಳಿ ಬೈಪಾಸಲ್ಲಿ ಬರುತ್ತೆ. ಇದು ಡಿಮಾರ್ಟ್ ಟೈಪನ್ನು ರಿಲಯನ್ಸ್ ಅವ್ರದ್ದು. ಬಟ್ ಈಗೆಲ್ಲ ಫುಲ್ ಆಫ್ ಮಾಡಿ ಜಸ್ಟ್ ಆನ್ಲೈನ್ ಮಾಡಿದಾರಂತೆ. ಸೊ ಬಂದಿತ್ತು, ನಾವು ಹೋಗಿ ರಿಟರ್ನ್ ವಾಪಸ್ ಬಂದ್ವಿ. ಬಂದಿಲ್ಲೇ ವೆಹಿಕಲ್ಲಿಗೆ ಕೆಲವೊಂದು ತಗೋತಾ ಇದ್ದಾರೆ ನಮ್ಮ ತಮ್ಮಾರು. ನೋಡ್ತಾ ಇರ್ಬೋದು ನೀವು, ದೃಷ್ಟಿದು ಹಾಕ್ತಾರಲ್ವ. ಸೊ ಮುಂದಗಡೆ ಅದನ್ನು ಖರೀದಿ ಮಾಡ್ತಾ ಇದ್ದೀವಿ, ನೋಡೋಣ. ಈಗ ಅಂದರೆ ಹೋಲ್ಸೇಲ್ ಮಾರ್ಕೆಟ್ ಎ ಪಿ ಎಮ್ ಸಿಗೆ ಹೋಗೋದಂತ ಮೊದಲೇ ಅಂದಿದ್ದ ತಮ್ಮ. ಬಟ್ ನಾನಿಲ್ಲೇ ಎಲ್ಲಿ ಚಲೋ ಸಿಗ್ತಾವ ಅಂತ ಕರ್ಕೊಂಡ್ಬಂದಿದ್ದೆ. ಬಟ್ ಅವರು ಈಗ ಆನ್ಲೈನ್ ಅಷ್ಟೇ ಇಟ್ಟಿದ್ದಾರಂತೆ. ಸೊ ಈಗ ಹುಬ್ಬಳ್ಳಿದ ಎ ಪಿ ಎಮ್ ಸಿಗೆ ಹೋಗ್ತೀವಿ ನಾವು. ಸೊ ಅಲ್ಲಿ ಸ್ವಲ್ಪ ಅಂದರೆ ಈಗೇನು ಫಂಕ್ಷನ್ ಇದೆ ಅಲ್ಲ, ಅದಕ್ಕೆ ಮತ್ತು ಈ ಮಂತದ್ದು ಕಿರಾಣಿ ಅಂತಲೇ ಹೇಳ್ಬೋದು. ಸೊ ಎಲ್ಲ ಒಂದೇ ಸಲ ಹಾಕ್ಬೇಕಂತನ ಸ್ವಲ್ಪ ಹೋಲ್ಸೇಲ್ ಅಂದರೆ ಸ್ವಲ್ಪ ಚೀಪ್ ಆಗತ್ತಂತ ಬಂದಿದ್ದೀವಿ. ಸೊ ಹುಬ್ಬಳ್ಳಿ ಎ ಪಿ ಎಮ್ ಸಿಗೆ ಹೋಗಿ ನಿಮ್ಮ ಸಿಗ್ತೀನಿ. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on and on we'll go, through the wastelands, through the highways. And on. ಬನ್ನಿ ಫ್ರೆಂಡ್ಸ್, ಇದು ಎ ಪಿ ಎಮ್ ಸಿ, ಹುಬ್ಬಳ್ಳಿ ಎ ಪಿ ಎಮ್ ಸಿ ಅಂದರೆ ಉತ್ಪನ್ನ ಮಾರುಕಟ್ಟೆ ಅಂತ ಏನೆಲ್ಲ ರೈತರು ತಂದೆಲ್ಲ ಇದನ್ನು ಮಾಡ್ತಾರಲ್ಲ. ಸೊ ಅದೇ ಮಾರ್ಕೆಟ್ ಅಂತಲೇ ಹೇಳ್ಬೋದು. ಇಲ್ಲಿ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ. ಸೊ ಏನಾದ್ರು ಜಾಸ್ತಿ ಕ್ವಾಂಟಿಟಿ ತೊಗೊಳ್ತಿದ್ರೆ ನಾವು ಬಂದಿರ್ತೀವಿ. ಸೊ ಈಗ ಇಲ್ಲಿ ಬಂದ್ವಿ ನಾವು, ಇದೇ ಶಾಪಲ್ಲಿ ತೊಗೊಳ್ಳೋಣ ಅಂಥೇಳಿ ನಾನು ನಮ್ಮ ದೊಡ್ಡ ತಮ್ಮ ಬಂದಿದ್ವಿ. ಸೊ ಎಲ್ಲ ಇಲ್ಲೇ ತೊಗೊಂಡು ಹೋಗೋದಂತ ಹೇಳಿ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನದ ಎಲ್ಲ ತೊಗೊಂಡು ಹೋಗೋಣ. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways. And on.
ಅಭ್ಯಾಸ ಮಾಡುದು ಬಿಟ್ಟು ಏನೇ ಮಾಡಕತ್ತ ನೋಡಿ ಇಲ್ಲೇ ಏನೇನೋ ಚಿತ್ರ ತಕೊಂಡ್ ಕುಂತಾನ. ಸ್ಟಡಿ ಏನ್ ಸ್ಟಡಿ ಮಾಡತ್ರಿ ಅಪ್ಪಾಜಿ? ಇಂಗ್ಲೀಷ್. ಇಂಗ್ಲೀಷ್ ಹೋಮ್ವರ್ಕ್ ಕೊಟ್ಟಾರು? ಭಾಳ ಕೊಟ್ಟಾರು. ಪಾಪ ಕೈನು ಸತ್ತವು. ಬರೀತೀರಿ? ಏನ್ ಪಾಶ್ ಆಗ್ಬಿಟ್ರಿ ಕಟಿಂಗ್ ಗಿಟಿಂಗ್ ಎಲ್ಲ? ಹೌದಾ, ಸ್ಮಾರ್ಟ್ ಕಾಣತ್ತೀರಿಪ್ಪ. ನೀವೇನ್ ಮಾಡತ್ತೀರಿವ ಮಗಳ? ಹಿಂದಿ ಯುವರ್ ಫೇವ್ರೇಟ್ ಸಬ್ಜೆಕ್ಟ್. ಯಾವ್ದು ಮತ್ತೆ ನಿನ್ ಫೇವ್ರೇಟ್ ಸಬ್ಜೆಕ್ಟ್? ಸೊ ಖುಷಿ ಆತ ನಿನಗೆ ಫೇವ್ರೇಟ್ ಸಬ್ಜೆಕ್ಟ್ ಕನ್ನಡ ಅಂತ ಹೇಳಿ. ಹೌದಾ, ಯಾಕೆ ಖುಷಿ ಆತ ಹೇಳ? ನಮ್ದು ಮಾತೃಭಾಷೆ ಅದ. ಸೊ ಅದು ನಮಗೆಲ್ಲರಿಗೂ ಏನಿರ್ಬೇಕು ಹೇಳ? ಫೇವ್ರೇಟ್ ಇರಬೇಕು, ಅದ್ರ ಮೇಲೆ ರಿಸ್ಪೆಕ್ಟ್ ಇರಬೇಕು. ಗೊತ್ತಾ, ನಾವು ಬೇರೆ ಭಾಷೆ ಕಲಿಬಾರ್ದಂತಲ್ಲ, ಕಲಿಬೇಕು, ಬಟ್ ನಮ್ಮ ಮಾತೃಭಾಷೆನ ಮರಿಬಾರ್ದು. ನೀನು ಅಪ್ಪಾಜಿ, ನಿನಗೆ ಸ್ವಲ್ಪ ಕಷ್ಟ ಅಲ್ಲ ಕನ್ನಡ? ಆಪ ಅಲ್ಲಪ್ಪ, ಕಲಿಬೇಕು. ಅಕ್ಕ ಹೇಳಿದ್ದು ಕರೆಕ್ಟ್. ಏನಪ್ಪಾಜಿ, ನಾವು ಬೇರೆ ಸಬ್ಜೆಕ್ಟ್ ಕಲಿಬೇಕು, ಆದರೆ ನಮ್ಮ ಮಾತೃಭಾಷೆ ಕನ್ನಡನ ಮರಿಬಾರ್ದು. ಪ್ರೀತಿಯಿಂದ ಕಲಿಬೇಕು, ಪ್ರೀತಿಯಿಂದ ಮಾತಾಡಬೇಕು. ಹೌದಲ್ಲ ಅಪ್ಪಾಜಿ? ನೋಡ್ರಿ ಅಲ್ಲೇ ಏನ್ ಮಾಡದ ಚಿನ್ನು ತಮ್ಮ? ಅವ್ ನನ್ ಕಾಲ ಮೇಲೆ ಕುಂತು ಬಿಟ್ಟಿದ್ದ, ನನ್ ಕಾಲಿಂದ ಎಲ್ಲಪ್ಪ ಸರದ್ ಬಿಡ. ಏನ್ ಫಂಕ್ಷನ್ ಅಂದಿ? ಕುಬ್ಸದ ಫಂಕ್ಷನ್. ಅದಕ್ಕೆ ಏನ್ ಮಾಡುದು ಈಗ? ಅದಕ್ಕೆ ಇವ್ರೇನೋ ಮೆಹಂದಿ ಹಚ್ಚಕೊಂತಾರಂತ. ಹೌದಾ, ಯಾರು ಅಕ್ಕಗಳಷ್ಟ್ರು? ಮತ್ ನೀ ಏನ್ ಮಾಡ್ತೀಪ್ಪ? ನೀನು ಹಚ್ಕೊಂತಿಯಲ್ಲ, ನೀನು ಹುಡುಗಿಯರ್ ಗತೆ ಹಚ್ಕೊಂತಿಯಲ್ಲ ಮೆಹಂದಿನ. ನಮ್ಮ ಹೆಸರಷ್ಟ ಎದಕ್ ಹೇಳ್ತಿ ನೀನ? ನಾವು ಕೈಗೆ ಫ್ಲವರ್ ತಗೊಂಡ್ ಅದಕ್ಕೆ ಏನ್ ಸಂಬಂಧ ಪಟ್ಟೈತಿ? ಹೌದಾ, ಅದು ಮೆಹಂದಿನ, ಅದು ಮೆಹಂದಿನ, ಅದಕ್ಕೆ ಏನಾತೆ? ಕಿಡಿಗೇಡಿ ಕೆಲ್ಸ ಬರೇ. ಏನ್ ಕಿಡಿಗೇಡಿ ಕೆಲ್ಸ ಮಾಡ್ತಾಳು ಅಕ್ಕ? ರೊಟ್ಟಿ ಬಡಿಯೋಗ ರೊಟ್ಟಿ ಬಡಿದು ಹೋಗಿ ಕಿಡಿಗೇಡಿ ಕೆಲ್ಸ ಕಲಿತಾಳಕಿ? ಕಲಿಯಂಗಿಲ್ಲಕಿ. ನಾನಂತೂ ಹಸಿ ಮತ್ತು ಉಳ್ಳಾಗಡ್ಡಿ ಪಲ್ಲೆ ಮಾಡ್ಕೊಟ್ಟಿದ್ದೆ. ಹೊಲ ಹೌದು, ನನಗ್ ಮಾಡ್ಕೊಟ್ಟಿದ್ಲ. ನೀನು ತಿಂದೇನೋ? ಇಲ್ಲ, ನಮ್ಮನಿಗೆ ಹೋಗಿ ಎರಡು ದೋಸೆ, ನಂಗೆ ಎರಡು ದೋಸೆ ಕೊಡ್ ಮಸ್ತ್ ಆಗಿತ್ ಪಲ್ಯ ಅಂತ ನಾನು. ಹೌದಪ್ಪ, ಹ್ಞೂ ತಿಂದಿ. ಮತ್ತ ಕಲಿತಾಳಕಿ ಅಕ್ಕ, ಕಿಡಿಗೇಡ್ತನ ಮಾಡಲ್ಲ. ಯಾಕಂದ್ರೆ ನಮ್ಮ ಅಕ್ಕಂದ ಕುಬ್ಸ ಐತಿ ಸಂಡೆ. ನಾವಂತ್ರ ಅವಾಗ ಮೆಹಂದಿ ಅದು ಹಚ್ಕೊಂಡು ಚಂದಂಗ್ ರೆಡಿ ಆಗಿರ್ತೇವಿ. ಮತ್ತ ಭಾಳ ದಿವ್ಸ ಆತ ಎಲ್ಲಾರು ನಮ್ಮ ಫ್ಯಾಮಿಲಿ ಸೇರಿಲ್ಲ, ನಮ್ಮ ಫ್ಯಾಮಿಲೀಸ್ ಸೇರಿಲ್ಲ. ನಿಮ್ ಫ್ಯಾಮಿಲಿ ಸೇರಿಲ್ಲ ಅಂದ್ರೆ ಊರಿಂತ ಮಂದಿ? ಓಹೋ, ರಿಲೇಷನ್ಸ್ ಎಲ್ಲ ಸೇರಿ ಬಾಳ ದಿವ್ಸ ಆಯ್ತು. ನಾಳೆ ಸೇರ್ತೇವಿ, ಅವಾಗಂತ್ರು ಫುಲ್ ಹ್ಯಾಪಿ ಆಗಿರ್ತೇವಿ. ನಾಳೆ ಮೀನ್ಸ್ ಫಂಕ್ಷನ್ ದಿವ್ಸ ಸಂಡೇ. ಅವಾಗಂತ್ರು ನಿಮಗ್ ನೋಡಕ್ ಮಸ್ತ್ ವಿಡಿಯೋ ಸಿಗ್ತದೆ. ಅವ್ರಿಗೆ ಹೇಳತಿ ಹೊಸ ಡ್ರೆಸ್ ಹಾಕೊಂಡ ರೆಡಿಯಾಗಿ ಅಡ್ಡ ಬಿಡುದು. ನೀ ಏನ್ಪ ಎಲ್ಲ ಮ್ಯಾನೇಜ್ಮೆಂಟ್ ಏನ ಊಟದ ಕಡೆದೆಲ್ಲ? ಊಟದ ಕಡೆದೆಲ್ಲ ಮ್ಯಾನೇಜ್ಮೆಂಟ್. ನಾನು ಹೊಸ ಡ್ರೆಸ್ ಹಾಕೊಂಡು ನಮ್ ದೋಸ್ತನ್ ಕರ್ಕೊಂಡ್ ಬರ್ತೇನೆ ಮೊದಲು. ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ತಯಾರಿ ಎಲ್ಲ ಅಂತ. ಸೊ ಮಕ್ಕಳನ್ನು ಭಾಳ ಎಲ್ಲರೂ ಖುಷಿ ಇದ್ದಾರೆ, ಯಾಕಂದ್ರೆ ಫಂಕ್ಷನ್ ಆಗಿನ ಭಾಳ ದಿವಸ ಆಯ್ತು, ಆಮ್ಯಾಗ ಎಲ್ಲರೂ ಸೇರಿನೂ ಭಾಳ ದಿವಸ ಆಯ್ತು ಬಿಕಾಸ್ ಆಫ್ ಕೊರೋನಾ. ಸೊ ಯಾರೂ ಬರ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ಈಗಾದರೂ ಏನು ಅಂಥ ದೊಡ್ಡ ಪ್ರಮಾಣದೊಳಗೆ ಅಂದರೆ ಭಾಳ ಜನ ಎಲ್ಲ ಸೇರೋದಂತ ಹಂಗಲ್ಲ, ಬಟ್ ಭಾಳ ಹತ್ತಿರದಿರೋ ಅಂಥ ರಿಲೇಷನ್ಸಿಗೆ ಅಷ್ಟೇ ಇನ್ವೈಟ್ ಮಾಡಿ, ನಮ್ಮ ಮನೆಯವರು ಅವ್ರ ಮನೆಯವರು ಅಷ್ಟೇ, ಉಷಾ ಅವ್ರ ಮನೆಯವರು ನಮ್ಮ ಮನೆಯವರು ಅಷ್ಟೇ ಮಾಡಿ ಮುಗಿಸ್ಬೇಕಂತ ಪ್ಲ್ಯಾನ್.
ಇಲ್ಲ ಅಂದ್ರೆ ಕರೆಗೂ ದೊಡ್ಡ ಪ್ರಮಾಣದೊಳಗೆ ಆಗ್ತಿತ್ತು. ಬಟ್ ಈಗ ಹಂಗಿಲ್ಲ, ಸಿಚುವೇಶನ್ ಹಂಗಿಲ್ಲಲ್ಲ. ಸೊ ನಾವು ತಿಳ್ಕೊಬೇಕಾಕೈತಿ, ಇರಲಿ ಮತ್ತೆ ಮುಂದೆ ಮಾಡೋಣಂತ. ಈಗ ಅಷ್ಟೇ ಒಂದು ದೊಡ್ಡ ಖುಷಿ ನಮ್ಗೆ, ಯಾಕಂದ್ರೆ ಅದ ಈಗ ಕರೆಗೂ ನಾವು ಉಳ್ಕೊಂಡ್ಬಿಟ್ಟಿದ್ವಿ. ಹೀಗಾಗಿ ಫುಲ್ ಆಫ್ ಎಂಥ ಸಂಡೇ ವೇಟಿಂಗ್ ಒಳಗೆ ಅದರ ಅದೇವೆಲ್ಲರೂ. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋನೊಂದಿಗೆ ನಿಮ್ಗೆ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಸೊ ಅಲ್ಲಿವರೆಗೇನು ನನ್ನ ವಿಡಿಯೋಸನ್ನು ವೇಟ್ ಮಾಡಿರಿ. ಯಾರು ಹೊಸದಾಗಿದ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದೆ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಬರೋ ಇದಾವೆ. ಫಂಕ್ಷನ್ ವಿಡಿಯೋ ಆಗಿರ್ಬೋದು ಮತ್ತು ಬೇರೆ ಬೇರೆ ಒಳ್ಳೆ ಥರದ ವಿಡಿಯೋಸ್ ಆಗಿರ್ಬೋದು. ಸೊ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.